ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜಯಾತಾ ಜನೀ ಜನ್ಮ ನಾಮಾರ್ಥ ಧಾಲ ಜಯಾನೇ ಸದಾ ವಾಸ ನಾಮಾತ ಕೇಲ ಜಯಾ ಚ ಮುಖೀ ಸರ್ವದಾ ನಾಮ ಕೀರ್ತಿ. ನಮಸ್ಕಾರ ಸತ್ಯಾ ಬ್ರಹ್ಮ ಚೈತನ್ಯ ಮೂರ್ತಿ ಸದ್ಗುರುನಾಥ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಶ್ರೀರಾಮ ಸಮರ್ಥ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ ಮಧ್ಯೇ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬತ್ವಾಮನುಸಂದಧಾಮಿ ಭಗವದ್ ಗೀತೆ ಭವದ್ವೇಷಿಣಂ. ನಮೋಸ್ತು ತೇ ವ್ಯಾಸ ವಿಶಾಲ ಬುದ್ಧೆ ಸುಲ್ಲಾರವಿಂದಾಯತ ಪತ್ರ ನೇತ್ರ ಅಶ್ವತ್ಥಾಮಿ ಸಂಬೋಧನಾಬೋಧಿತೇಯಸೆ ಶುಭಾಂಗಿಷ್ಣುಭಯಂ ಶ್ರೀರಾಮ ಸಮರ್ಥ. ಶ್ರೀರಾಮ ಸಮರ್ಥ ಅಥ ದಶಮೋಧ್ಯಾಯ. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚ ಯತ್ತೇಹಂ ಪ್ರೀಯಮಾನಾಯ ವಕ್ಷ್ಯಾಮಿ ಹಿತಕಾಮ್ಯ. ನಮೇ ವಿದುಸುರಗಣಾಸ್ ಪ್ರಭವನ್ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸದ್ವಶಃ. ಯೋ ಮಾಮಜಮನಾದಿಂಚ ವೇತ್ತಿ ಲೋಕ ಮಹೇಶ್ವರಂ
ಅಸಂಮೂಢಸ್ಸ ಮರ್ತೇಷು ಸರ್ವ ಪಾಪೈ ಪ್ರಮುಚ್ಯತೆ. ಬುದ್ಧಿರ್ಜ್ಞಾನಮಸಮ್ಮೋಹ ಕ್ಷಮಾ ಸತ್ಯಂ ತಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚ ಭಯಮೇವ ಚ. ಅಹಿಂಸಾ ಸಮತಾ ತುಷ್ಟಿ ತಪೋದಾನಂ ಯಶೋ ಯಶಃ ಭವಂತಿ ಭಾವ ಭೂತಾನಾಂ ಮತ್ತ ಏವ ಪೃಥಕ್ ವಿಧಾಃ. ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮನಮಸ್ತಥಾ ಮದ್ಭಾವ ಮಾನಸ ಜಾತ ಏಷಾಂ ಲೋಕ ಇಮಾ ಪ್ರಜಾಃ. ಏತಾಂ ವಿಭೂತಿಂ ಯೋಗಂಚ ಮಮ ಯೋ ವೇತ್ತಿ ತತ್ವತಃ ಶೋವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಅಹಂ ಸರ್ವಸ್ಯ ಪ್ರಭೋ ಮತ್ತಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಮಚ್ಚಿತ್ತ ಮದ್ಗತ ಪ್ರಾಣ ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಂ ಯೇನ ಮಾಮುಪಯಾಂತಿ ತೇ. ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮ ಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ನಾಶಯಾಮ್ಯಾತ್ಮ ಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಅರ್ಜುನೋವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ. ಆಹುಸ್ವಾ ಮೃಷಯ ಸರ್ವೇ ದೇವರ್ಷಿರ್ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ.
ಸ್ವಯಂ ಚೈವ ಬ್ರವೀಷಿ ಮೇ ಸರ್ವಮೇತದೃತಂ ಮನ್ನೇ ಯನ್ಮಾಂ ವದಸಿ ಕೇಶವ ನಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನದಾನವಾಃ ಸ್ವಯಮೇವಾತ್ಮನಾತ್ಮಾನಂ ವಿತ್ತತ್ವಂ ಪುರುಷೋತ್ತಮ ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ ವಕ್ತುಮರ್ಹಸ್ಯ ಶೇಷೇಣ ದಿವ್ಯಾಹ್ಯಾತ್ಮವಿಭೂತಯಃ ಯಾಭಿರ್ವಿಭೂತಿಭಿರ್ಲೋಕಾನ್ ಇಮಾಂ ಸ್ವಾಂ ವ್ಯಾಪ್ಯ ತಿಷ್ಠಸಿ ವಕ್ತುಮರ್ಹಸ್ಯ ಶೇಷೇಣ ದಿವ್ಯಾಹ್ಯಾತ್ಮವಿಭೂತಯಃ ಕಥಂ ವಿದ್ಯಾಮಹಂ ಯೋಗಿಂ ಸ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವನ್ ಮಯಾ ವಿಸ್ತರೆನಾತ್ಮನೋ ಯೋಗಂ ವಿಭೂತಿಂಚ ಜನಾರ್ದನ ಭೂಯಃ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ ಶ್ರೀ ಭಗವಾನ್ ಉವಾಚ ಹಂತ ತೇ ಕಥಯಿಷ್ಯಾಮಿ ದಿವ್ಯಾಹ್ಯಾತ್ಮವಿಭೂತಯಃ ಪ್ರಾಧಾನ್ಯತಃ ಕುರುಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ ಅಹಮಾತ್ಮಾ ಗುಡಾಕೇಶ ಸರ್ವಭೂತಾಶಯಸ್ಥಿತಃ ಅಹಮಾದಿಶ್ಚ ಮಧ್ಯಂಚ ಭೂತಾನಾಮಂತ ಏವ ಚ ಆದಿತ್ಯಾನಾಮಹಂ ವಿಷ್ಣುರ್ ಜ್ಯೋತಿಷಾಂ ರವಿರಂಶುಮಾನ್ ಮರೀಚರ್ಮರ್ತಾಮಸ್ಮಿ ನಕ್ಷತ್ರಾಣಾಮಹಂ ಶಿಶಿ ಆದಿತ್ಯಾನಾಮಹಂ ವಿಷ್ಣುರ್ ಜ್ಯೋತಿಷಾಂ ರವಿರಂಶುಮಾನ್
ಮರೀಚಿರ್ಮರುತಾಮಸ್ಮಿ ನಕ್ಷತ್ರಾಣಾಮಹಂ ಶಚಿ. ವೇದಾನಾಂ ಸಾಮ ವೇದೋಸ್ಮಿ ದೇವಾನಾಂ ಅಸ್ಮಿ ವಾಸವಃ ಇಂದ್ರಿಯಾನಾಂ ಮನಶ್ಚಾಸ್ಮಿ ಭೂತಾನಾಂ ಅಸ್ಮಿ ಚೇತನ. ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರುಶಿಖರಿನಾಮಹಂ. ಪುರೋಧಸಾಂ ಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾಮಹಂ ಸ್ಕಂದ ಸರಸಾಮಸ್ಮಿ ಸಾಗರ. ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮ್ಯೈಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ. ಅಶ್ವತ್ಥಸರ್ವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. ಉಚ್ಚೈಶ್ರವಸಮಶ್ವಾನಾಂ ವಿದ್ಧಿ ಮಾಂ ಅಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಂ. ಉಚ್ಚೈಶ್ರವಸಮಶ್ವಾನಾಂ ವಿದ್ಧಿ ಮಾಂ ಅಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಂ. ಆಯುಧಾನಾಮಹಂ ವಜ್ರಂ ಧೇನೂನಾಮಸ್ಮಿ ಕಾಮಧುಕ ಪ್ರಜನಶ್ಚಾಸ್ಮಿ ಕಂದರ್ಪಃ ಸರ್ಪಾಣಾಮಸ್ಮಿ ವಾಸುಕಿ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಮೃಗಾಣಾಂ ಚ ಮೃಗೇನ್. ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತೃಣಾಮರ್ಯಮಾಚಾಸ್ಮಿ ಯಮಃ ಸಂಯಮತಾಮಹಂ. ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತೃಣಾಮರ್ಯಮಾಚಾಸ್ಮಿ ಯಮಃ ಸಂಯಮತಾಮಹಂ.
ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಮೃಗಾಣಾಂ ಚ ಮೃಗೇಂದ್ರೋಹಂ ವೈನತೇ ಯಶ್ಚ ಪಕ್ಷಿಣಾಂ. ಪವನಃ ಪವತಾಮಸ್ಮಿ ರಾಮಶಸ್ತ್ರಭೃತಾಮಹಂ ಝಷಾಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವೀ. ಸರ್ಗಾನಾಮಾದಿರಂತಶ್ಚ ಮಧ್ಯಂಚೈವಾಹಮರ್ಜುನ ಅಧ್ಯಾತ್ಮವಿದ್ಯಾ ವಿದ್ಯಾನಾಂ ವಾದಃ ಪ್ರವದತಾಮಹಂ. ಅಕ್ಷರಾಣಾಮಕಾರೋಸ್ಮಿ ದ್ವಂದ್ವಸ್ಸಾಮಾಸಿಕಸ್ಯ ಚ ಅಹಮೇವಾಕ್ಷಯಃ ಕಾಲೋ ಧಾತಾಹಂ ವಿಶ್ವತೋ ಮುಖಃ. ಮೃತ್ಯುಸರ್ವಹರಶ್ಚಾಹ ಮುದ್ಭವಶ್ಚ ಭವಿಷ್ಯತಾಂ ಕೀರ್ತಿಶ್ರೀರ್ವಾಚ್ಯ ನಾರೀಣಾಂ ಸ್ಮೃತಿರ್ಮೇಧಾ ಧೃತಿಃ ಕ್ಷಮಾ. ಬೃಹತ್ಸಾಮ ತಥಾಸಾಂನಾಂ ಗಾಯತ್ರೀ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ. ದ್ಯೂತಂ ಚಲಯತಾಮಸ್ಮಿ ತೇಜಸ್ತೇಜಸ್ವಿನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ. ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯಃ ಮುನೀನಾಮಪ್ಯಹಂ ವ್ಯಾಸಃ ಕವೀನಾಮುಷನಾ ಕವಿಃ. ದಂಡೋದಮಯಿತಾಮಸ್ಮಿ ನೀತಿರಶ್ಮಿ ಜಿಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ಕೈ ತೊಡಕ್ ಹೋಗಿದೆ, ಮೊದಲ ಪಂಕ್ತಿ ಮುಗಿತರಿ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ನ ತದಸ್ತಿ ವಿನಾಯಸ್ಯಾನ್ ಮಯಾ ಭೂತಂ ಚರಾಚರಂ. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷ ತೂದ್ದೇಶತಃ ಪ್ರೋಕ್ತೋ ವಿಭೂತೇರ್ ವಿಸ್ತರೋ ಮಯಾ. ಯದ್ಯದ್ವಿಭೂತಿಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ
ತತ್ರ ದೇವಾವಗಚ್ಛತ್ವಂ ಮಮ ತೇಜೋಂಶ ಸಂಭವಂ ಸಂಭವಂ. ಮಮ ತೇಜೋಂಶ ಸಂಭವಂ. ಅಥವಾ ಬಹು ನೈತೇನ ಕಿಂ ಜ್ಞಾತೇನ ತತ್ವಾರ್ಜುನ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಅಥವಾ ಬಹು ನೈತೇನ ಜ್ಞಾತೇನ ತತ್ವಾರ್ಜುನ ವಿಷ್ಟಭ್ಯಾಹಮಿದಂ ಕೃಷ್ಣಂ ಶ್ರೀಕೃಷ್ಣಾರ್ಪಣಮಸ್ತು. ಈಗ 31ನೇ ಇದನ್ನು ತೆಗೆದು 11ನೇ ಅಧ್ಯಾಯ 31ನೇ ಶ್ಲೋಕ 30 ಶ್ಲೋಕ ತನಕ ಹೇಳಿದ್ದೀನಿ. ಶ್ರೀರಾಮ ಸಮರ್ಥ ಆಖ್ಯಾಹಿಮೇ ಕೋ ಭವಾನ್ ಉಗ್ರ ಆಖ್ಯಾಹಿನೇ ಆಖ್ಯಾಹಿಮೇ ಕೋ ಭವಾನ್ ಉಗ್ರ ರೂಪೋ. ನಮೋಸ್ತು ತೇ ದೇವ ವರ ಪ್ರಸೀದ. ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ. ಶ್ರೀ ಭಗವಾನುವಾಚ. ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧೋ. ಲೋಕಾನ್ ಸಮಾಹರ್ತು ಮಿಹ ಪ್ರವೃತ್ತಃ. ಲೋಕಾನ್ ಸಮಾಹರ್ತು ಮಿಹ ಪ್ರವೃತ್ತಃ. ಋತೇ ಪಿತ್ವಾಂ ನ ಭವಿಷ್ಯಂತಿ ಸದ್ವೇ. ಪ್ರತ್ಯನೀಕೇಶು ಯೋಧಾಃ ತಸ್ಮಾತ್ ಮುಕ್ತಿಷ್ಠೇಶೋ ಲಭಸ್ವ. ಜಿತ್ವಾ ಶತ್ರೂನ್ ಭುಂಕ್ವ ರಾಜ್ಯಂ ಸಮೃದ್ಧಂ. ಜಿತ್ವಾ ಶತ್ರೂನ್ ರಾಜ್ಯಂ ಸಮೃದ್ಧಂ. ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ. ಮಯೈವೈತೇ ನಿಹಿತಾಃ ಪೂರ್ವಮೇವ. ಪೂರ್ವಮೇವ
ನಿಮಿತ್ತ ಮಾತ್ರಂ ಭವ ಸವ್ಯ ಸಾಧ್ಯನ್ನ ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನಪಿ ಯೋಧ ವೀರಾನ್ ಮಯಾ ಹತಾಂಸ್ತ್ವಂ ಜಹಿಮಾಂ ವ್ಯತಿಷ್ಠಾ ಯುಧ್ಯಸ್ವಜೇತಾಸಿ ರಣೇ ಸಪತ್ಮಾನ್ ಯುಧ್ಯಸ್ವಚೇತಾಸಿ ರಣೇ ಸಪತ್ಮಾನ್ ಎತ್ತುತ್ವಾ ವಸನಂ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನಃ ಕಿರೀಟಿ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಭೀತ ಭೀತ ಪ್ರಣಮ್ಯ ಅರ್ಜುನ ಉವಾಚ ಸ್ಥಾನೇ ಹೃಷೀಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹರ್ಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘಾಃ ಕಸ್ಮಾಚ್ಚ ತೇ ನಮೇರನ್ ಮಹಾತ್ಮನ್ ಕಸ್ಮಾಚ್ಚ ತೇನ ನಮೇರನ್ ಮಹಾತ್ಮನ್ ಕಸ್ಮಾಚ್ಚ ತೇನ ನಮೇರನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾದಿ ಕರ್ತೇ ಕರ್ತ್ರೇ ಕರ್ತ್ರೆ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸತ ಸತ್ತತ್ಪರಂ ಯತ್ ತ್ವಮಕ್ಷರಂ ಸತ ಸತ್ತತ್ಪರಂ ಯತ್
ತ್ವಮಾದಿದೇವ ಪುರುಷ ಪುರಾಣಸ್ತ್ವಂ ಪುರಾಣಃ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ಕೃತಂ ವಿಶ್ವಮನಂತ ರೂಪ ವಾಯುರ್ಯಮೋಗ್ನಿರ್ವರುಣಶಶಾಂಕಃ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ನಮೋ ನಮಸ್ತೆಸ್ತು ಸಹಸ್ರ ಕೃತ್ವಾ ಪುನಶ್ಚ ಭೂಯೋಪಿ ನಮೋ ನಮಸ್ತೆ ನಮಃ ಪುರಸ್ತಾದಥ ಪೃಷ್ಠತತ್ತೆ ನಮೋ ಶ್ರುತೆ ಸರ್ವತ ಏವ ಸರ್ವ ಅನಂತ ವೀರ್ಯಾಮಿತ ಮಿತ ವಿಕ್ರಮತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ತದ್ವಃ ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂತ ವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ ಯಚ್ಚಾವಹಾಸಾರ್ಥಮಸತ್ಕೃತೋಸಿ ವಿಹಾರಶಯ್ಯಾಸನ ಭೋಜನೇಷು ಏಕೋಥವಾಪ್ಯಚ್ಯುತ ತತ್ಸಮಕ್ಷಂ
ತತ್ಕ್ಷಾಮಯೇ ತ್ವಾಮಹಮಪ್ರಮೇಯಂ ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನತ್ವತ್ಸಮೋಸ್ತ್ಯಭ್ಯಧಿಕಃ ಕುತೋನ್ಯೋ ನತ್ವತ್ಸಮೋಸ್ತಿ ಅಂತ ನತ್ವತ್ಸಮೋಸ್ತಿ ಅಭ್ಯಧಿಕ ಕುತೋನ್ಯೋ ಅಪ್ಯಧಿಕ ಕುತೋನ್ಯೋ ನತ್ವತ್ಸಮೋಸ್ತಿ ಅಭ್ಯಧಿಕ ಕುತೋನ್ಯೋ ಅಭ್ಯಧಿಕ ಕುತೋನ್ಯೋ ಸಮಸ್ತಿ ಅ ಉಳಿತಾರೆ ಸಮೋಸ್ತಿ ಅಭ್ಯಧಿಕ ಕುತೋನ್ಯೋ ಲೋಕತ್ರಯೇಪ್ಯಪ್ರತಿಮ ಪ್ರಭಾವ ಲೋಕತ್ರಯೇಪಿ ಲೋಕತ್ರಯೇಪಿ ಅಪ್ರತಿಮ ಪ್ರಭಾವ ಲೋಕತ್ರಯೇಪಿ ಲೋಕತ್ರಯೇಪಿ ಅಪ್ರತಿಮ ಪ್ರಭಾವ ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಮಹಮೀಶ ಮೀಡ್ಯಂ ಇತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯ ಪ್ರಿಯಾಯಾರ್ಹಸಿ ದೇವ ಸೋಢುಂ ಅದೃಷ್ಟ ಪೂರ್ವಂ ಹರ್ಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನೋ ಮೇ ಭಯೇನ ಚ ಪ್ರವ್ಯಥಿತಂ ಮನೋ ಮೇ ಪದೇವ ಮೇ ದರ್ಶಯ ದೇವರೂಪಂ
ಪ್ರಸೀದ ದೇವೇಶ ಜಗನ್ನಿವಾಸ ಪ್ರಸೀದ ದೇವೇಶ ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ಕೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೇ ಶ್ರೀ ಭಗವಾನ್ ಉವಾಚ ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತ್ವದನ್ಯೇನ ನ ದೃಷ್ಟ ಪೂರ್ವಂ ನವೇದಯಜ್ಞಾಧ್ಯಯನೈರ್ನ ದಾನೈಹಿ ನ ಚಕ್ರಿಯಾಭಿರ್ನ ತಪೋಭಿರುಗ್ರೈಃ ಏವಂ ರೂಪಂ ಶಕ್ಯ ಅಹಂ ಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ ಮಾತೇ ವ್ಯಥಾ ಮಾ ಚ ವಿಮೂಢ ಭಾವೋ ದೃಷ್ಟ್ವಾ ರೂಪಂ ಘೋರಮೀದೃಂ ಮಮೇದಂ ದೃಷ್ಟ್ವಾ ರೂಪಂ ಘೋರಮೀದೃಂ ಮಮೇದಂ
ವ್ಯಪೇತ ಭೀಃ ಪ್ರೀತ ಮನಃ ಪುನಸ್ತ್ವಂ ವ್ಯಪೇತ ಭೀಃ ಪ್ರೀತ ಮನಃ ಪುನಸ್ತ್ವಂ ವ್ಯಪೇತ ಭೀಃ ಪ್ರೀತ ಮನಃ ಮನಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ ಸಂಜಯ ಉವಾಚ ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ ಮಹಾತ್ಮ ಅರ್ಜುನ ಉವಾಚ ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವೃತ್ತಃ ಸಚೇತಾ ಪ್ರಕೃತಿಂ ಗತಃ ಶ್ರೀ ಭಗವಾನ್ ಉವಾಚ ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ ಮಮ ಹೇ ಮಯಾ ಯನ್ ಮಮ ದೇವಾ ಅಪ್ಯ ಮಮ ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಿಣಃ ನಾಹಂ ವೇದೈರ್ನ ತಪಸಾ ನ ದಾನೇನ ನ ಚೇಜ್ಯ ನ ದಾನೇನ ನ ಚೇಜ್ಯ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ ಭಕ್ತ್ಯಾ ತ್ವನನ್ನಯಾ ಶಕ್ಯ ಅಹಮೇವಂ ವಿಧೋರ್ಜುನ ಅಹಮೇವಂ ವಿಧೋರ್ಜುನ
ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ ಮತ್ಕರ್ಮ ಕೃನ್ ಮತ್ಪರಮೋ ಮತ್ಕರ್ಮ ಕೃನ್ ಮತ್ಪರಮೋ ಮತ್ಕರ್ಮ ಕೃನ್ ಮತ್ಪರಮೋ ಮದ್ಭಕ್ತ ಸಂಗವರ್ಜಿತಃ ನಿರ್ವೈರಸರ್ವಭೂತೇಷು ಯಸ್ಸಮಾಮೇತಿ ಪಾಂಡವ ಓಂ ತತ್ಸದಿತಿ ವಿಶ್ವರೂಪ ದರ್ಶನ ಆಗುವತ್ರಿ ನಮಗ ಅನ್ನೋದ್ರಲ್ಲೇ ನಿಜ ರೂಪ ದರ್ಶನ ವಿಶ್ವರೂಪ ದರ್ಶನ ವಿಶ್ವರೂಪ ದರ್ಶನ ಆಗಲಿ ಅಂತ ಅನ್ಸ ಎಲ್ಲಿ ಬಂದ್ರು ಮಹಾರಾಜರು ಗೊತ್ತೇನು ನೀ ಮಹಾರಾಜರು ಏನ್ ಮಾಡಿದ್ರು ಅಂದ್ರೆ ಸಂಚಾರ ಮಾಡಿಕೊಟ್ಟು ಮಾಡಿಕೊಟ್ಟು ಕಲ್ಕತ್ತಾಕ್ ಹೋಗಿದ್ರು. ಕಲ್ಕತ್ತಾದಲ್ಲಿ ನಾಮ ಸಪ್ತಾಹ ಮಾಡಿದ್ರು, 7 ದಿವಸ ನಾಮಸ್ಮರಣೆ ಭಜನೆ ಸತ್ಸಂಗ ಸ್ವಾಧ್ಯಾಯ ಪುರಾಣ ವಾಚನ ವೇದ ವಾಚನ ಅದೇ ರೀತಿಯಾಗಿ ಪಂಚಾಗ್ನಿ ತಪ ಈ ರೀತಿ ಅನೇಕ ಸಾಧನೆಗಳು ಭಗವಂತನ ಪ್ರಾಪ್ತಿಯ ಎಲ್ಲ ಪ್ರಕಾರದ ಸಾಧನೆಗಳನ್ನು ಅಲ್ಲಿ 7 ದಿವಸಗಳವರೆಗೆ ನಡೆಸಿದೆ. ಅಲ್ಲದೇ ಪ್ರತಿ ದಿವಸ ಸಾವಿರಾರು ಜನರು ಅನ್ನಸಂತರ್ಪಣೆ ಆಗ್ತದೆ. ಅವಾಗ ಅವರಿಗೆ ಮಹಾರಾಜರಿಗೆ ಎಷ್ಟು ವಯಸ್ಸಿದ್ದು ಅಂದ್ರೆ 18 ವರ್ಷದ್ದು. ಅರ್ಥಾತ್ 15ನೇ ವರ್ಷಕ್ಕನ ಅವ್ರಿಗೆ ಬ್ರಹ್ಮಜ್ಞಾನ ಆಯ್ತು. ಆಮೇಲೆ 2-3 ವರ್ಷ ನೈಮಿಷಾರಣ್ಯದಲ್ಲಿದ್ದರು. ಒಂದರ್ಷ ಸಂಚಾರ ಮಾಡ್ಕೋತ ಕಲ್ಕತ್ತಾಗೆ ಬಂದರು. ಕಲ್ಕತ್ತಾದಲ್ಲಿ ಅವ್ರೇನು ಮಾಡಿದ್ರು ಅಂತಂದ್ರೆ ನಾಮ ಸಪ್ತಾಹ ಮಾಡಿ ಅಲ್ಲಿಂದ ಅವ್ರು ಮತ್ತು ಯಾರಿಗೆ ಗೊತ್ತಿಲ್ಲದಂಗೆ ಅಲ್ಲಿಂದ ಹೊರಟು ಏನಾಗ್ತದಂದ್ರೆ ಇಂಥದ್ದು ಏನಾದರೂ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಕಾರ್ಯ ಆಯಿತು ಅಂದರೆ ಎಲ್ಲರೂ ಜನರು ಅವ್ರನ್ನ ಬೆನ್ನತ್ತಿ ಶುರು ಮಾಡ್ತಾರೆ. ಬೆನ್ನತ್ತಿ ಶುರು ಮಾಡಿದಾಗ ಪಾಪ ಅವ್ರಿಗೆ ಅನಿವಾರ್ಯ ಏನಾಗ್ತದೆ ಅಂದರೆ ಯಾರಿಗೂ ಹೇಳಲ್ದ ಕೇಳಲ್ದ ಹೋಗಿಬಿಡ್ಬೇಕಾಗಿ ಬರ್ತದೆ. ನಮಗೂ ಬಂದಿತ್ತು ಬಂದಿಲ್ಲ ಒಂದು ದಿವಸ ನಮಗೂ ಅನಿಸ್ತಿಕತ್ತೀವಿ ಈಗ. ಹಂಗೆ ಅವ್ರೇನು ಮಾಡಿದ್ರೆ ಕಲ್ಕತ್ತಾದಿಂದ ಹೊರಟು ನರ್ಮದಾ ನದಿ ದಂಡಿಗುಂಟ ಸಂಚಾರ ಮಾಡಿಕೊತ ಬಂದು ಅಲ್ಲಿಂದ ಮುಂದೆ ಏನು ಮಾಡಿದರು ಅಂದರೆ ಭುಸಾವಳದಿಂದ ಅರ್ಥಾತ್ ಹುಶಂಗಾಬಾದ್ದಿಂದ ಅವರು ನೇರವಾಗಿ ಮೇಲೆ ಬಂದರು. ಬಂದು ಅಲ್ಲಿಂದ ಇಂದೂರಿಗೆ ಬಂದು ಮುಟ್ಟಿದರು. ಜೀವ ಆಯುಷ್ಯದಲ್ಲಿ ಅಥವಾ ಜೀವನದಲ್ಲಿ ಕನಿಷ್ಠ ಏನಪ್ಪ ಅಂದರೆ ನಾವು 4 ತಿಂಗಳಾದರೂ ಪಾದಯಾತ್ರೆ ಮಾಡದೇ ಇದ್ದರೆ ಪ್ರಪಂಚದ ಹೊರಗಿನ ಕಷ್ಟ ಸುಖ ಅನುಕೂಲ ಅನಾನುಕೂಲ ಅದೇ ರೀತಿಯ ಗಾಳಿ ಮಳೆ ಬಿಸಿಲು ಅನುಭವಿಸೋದು ಹೊರತು ನಮಗೇನಾಗೋದಿಲ್ಲ ಅಂದರೆ ಪರಿಸ್ಥಿತಿ ಆದಿ ದೈವಿಕ ಪರಿಸ್ಥಿತಿ ನಿಸರ್ಗದಿಂದ ಉಂಟಾಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಮಗೆ ಸಮಾಧಾನದಿಂದ ಇದ್ದಕ್ಕೆ ಶಕ್ತಿ ಆಗುವುದಿಲ್ಲ. ಮನೆಯೊಳಗೆ ಒಂದು ಸ್ವಲ್ಪ ಶಕೆ ಆದ ಕೂಡಲೇ ಫ್ಯಾನ್ ಹತ್ತಿರ ಎಷ್ಟು ಹತ್ತಿರ ಇರ್ತೀವಿ. ಆಮೇಲೆ ಸ್ವಲ್ಪ ಅರ್ಥಾತ್ ಏನು ಥಂಡ ಹತ್ತಲಿಕ್ಕೆ ಕೂಡಲೇ ಅರ್ಥಾತ್ ರಗ್ ಹೊತ್ಕೋತೀವಿ ಚಾದರ್ ಹೊತ್ಕೋತೀವಿ ಸ್ವೆಟರ್ ಹಾಕ್ಕೋತೀವಿ ಅಂತ ತಿಳ್ಕೊಂಡು ಅಗ್ನಿಯವ್ರು ಏನಪ್ಪ ಅಂದ್ರೆ ಉತ್ತರ ಧ್ರುವ ದಕ್ಷಿಣ ಧ್ರುವದಾಗಿದ್ದವ್ರ ಜೊತೆ ಎಂಥ ಪರಿ ಊಟ ಹಾಕ್ಕೊಂಡಿರ್ತಾರೆ ಸ್ವೆಟರು ಗೀಟರು ಟೊಪ್ಪಿಗಿ ಅಂದರೆ ಅರ್ಥಾತ್ ಅವ್ರಿಗೆ ಏನೇನು ಸ್ವಲ್ಪ ಹೊರಗಿನ ಪರಿಸ್ಥಿತಿ ಇದು ಸಹನ ಆಗುವುದಿಲ್ಲ.
ಅದರಿಂದ ನಮ್ಮ ಮನಸ್ಸು ಬಹಳ ಉದ್ವಿಗ್ನ ಆಗ್ತದೆ, ಅಶಾಂತ ಆಗ್ತದೆ. ಆದ್ದರಿಂದ ಭಗವಂತ ಹೇಳಿದಾನೆ ಏನು ಅಂದರೆ, ಮಾತ್ರ ಸ್ಪರ್ಶಾಸ್ತು ಕುಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನಃ ಅನಿತ್ಯಾಹ ತಾನ್ ತಿತಿಕ್ಷಸ್ವ ಭಾರತ. ಇವೆಲ್ಲ ಏನೋ ಬರ್ತಕ್ಕಂಥವುಗಳು ಹೋಗ್ತಕ್ಕಂಥವುಗಳು, ಆದ್ದರಿಂದ ಇವ್ನೇನು ಸ್ವಲ್ಪ ಸಹನೆ ಮಾಡಿಕೊಳ್ಳುವಂತೆ. ಹೆಂಗೋ ಹಂಗೆ ಮಹಾರಾಜರು ಒಬ್ಬರೇ, ನಾವು 68ನೇ ಇಸ್ವಿಯಿಂದ 80ನೇ ಇಸ್ವಿವರೆಗೂ 12 ವರ್ಷ ನಾವು ಸುಮಾರು ಒಂದು 10,000 ಮೈಲು ಅಡ್ಡಾಡಿದ್ವಿ. ಅವಾಗ ಎಲ್ಲಿಯೂ ಸ್ವೀಟರು, ಎಲ್ಲಿಯೂ ಹೀಟರು, ಅರ್ಥಾತ್ ಏನು ಅಂದರೆ ಅರಣ್ಯದಾಗ ಎಲ್ಲೆಲ್ಲಾರ ಮಲ್ಕೋತಿದ್ವಿ, ಎಲ್ಲೆಲ್ಲಾರ ಇರ್ತಿದ್ವಿ. ಅಂಥ ಒಂದು ಅನೇಕ ಕಷ್ಟ ಸುಖಗಳನ್ನು ನಮ್ಮ ಜೀವನದಲ್ಲಿ ಅನುಭವಿಸ್ಲಿಕ್ಕೆ ಬರಬೇಕು. ಸ್ವಲ್ಪ ಏನಾದರೂ ಮನೆಯೊಳಗೆ ಅಸ್ತವ್ಯಸ್ತ ಆದ ಕೂಡಲೇ ನಾವು ಹೋಗಿ ಬಿಡ್ತೀವಿ. ಮನೆಗೆ ಬಾಂಡಿ ತೊಳೆಯಕ್ಕೆ ಬರಲಿಲ್ಲ, ಉಗುಣ ಒಗ್ಯಾಕೆ ಬರಲಿಲ್ಲ ಅಂದ ಕೂಡ ಅವತ್ತು ನಮ್ಮ ದೇಹದ ಒಂದು ಬ್ಯಾಡ ಮನೆಯಿಂದ ಅದ್ಲೋಗಲ್ಲ. ಬಾಂಡಿ ಯಾರು ತೊಳಿಬೇಕು, ಬಟ್ಟೆ ಯಾರು ಒಗಿಬೇಕು, ಹಂಗೆ ಹಿಂಗೆ ಅಂತ ಹಾಕಿ ಬರಲಿಲ್ಲ ಬಿಡಲಿಲ್ಲ. ಹಿಂಗೆಲ್ಲ ಏನದ ಅತಳ ಅತಳ ವಿತಳ ಸುತಳ ಪಾತಾಳಗಳೆಲ್ಲ ಬಂದ್ಬಿಡ್ತಾವೆ ಮನೆ. ಆಮೇಲೆ ಅಲ್ಲಿಂದ ಮಹಾರಾಜರು ಇಂದೂರಿಗೆ ಬಂದರು. ಇಂದೂರಿಗೆ ಬಂದು ಅವರು ಒಂದು ಅಲ್ಲೇ ಒಂದು ಕೆರೆ ದಂಡಿ ಮೇಲೆ ಕೂತಿದ್ರು. ಆವಾಗ ಮಹಾರಾಜರ ಅವಸ್ಥೆ ಏನಿತ್ತು ಅಂದರೆ, ಕೂತು ಕೂತಲ್ಲೇ ಅವ್ರಿಗೆ ಸಮಾಧಿ ಹೆಚ್ಚು ಬಿಡ್ತಿತ್ತು. ಎಂಥ ಸಮಾಧಿ ಅಂದರೆ ಕಾಷ್ಟವತ್ ಕಟ್ಗೆ ಒಂದು ಇದ್ರ ಜೊತೆ ಆಗಿಬಿಡ್ತಿತ್ತು. ದೇಹ ಎಲ್ಲ ಕಟ್ಗಿದ ಏನೋ ಅನ್ನೋರ ಜೊತೆ ಆಗಿಬಿಡ್ತಿತ್ತು. ಹಿಂಗೆ ಅವ್ರು ಕೂತಾಗ ಅವರು ಏನು ಮಾಡಿದ್ರು ಅಂದರೆ, ಅಲ್ಲೇ ಕೆಸರಿನಾಗ ಉಳ್ಳಾಡ್ಲಿಕ್ಕೆ ಬಿದ್ದುಬಿಟ್ಟು ಉಳ್ಳಾಡ್ಲಿಕ್ಕೆ. ಆವಾಗ ಗೌಳಿ ಅಲ್ಲಿಂದ ಆಶ್ ಹೋಗಿ ಹೋಗ್ಲಿಕ್ಕೆ ಇಂದೂರಿನ ಇಂದೂರಿನವನು ಒಬ್ಬ ಗೌಳಿ ಅಂತ. ಅವನು ಮಹಾರಾಜರ ಮೊದಲನೇ ಶಿಷ್ಯ, ಹಾಗೂ ಮಹಾರಾಜರ ದೇಹದಲ್ಲಿರುವಾಗ ಅವನು ದೇಹ ಬಿಟ್ಟವ. ಅವನು ಮಹಾರಾಜರ ಒಂದು ಅನುಭವದ ಪಾತ್ರರಾಗಿದ್ದ. ಆ ಗೌಳಿ ಮಹಾರಾಜರು ನೋಡಿ ಆಮೇಲೆ ಅವನು ಹೊತ್ಕೊಂಡು ಹೋಗಿ ಕೆರೆಯಲ್ಲಿ ಅವನ್ನೆಲ್ಲ ಸ್ವಚ್ಛ ಮೈ ತೊಳೆದು, ಅರ್ಥಾತ್ ಅವ್ರನ್ನ ಏನು ಮಾಡಿದ ಅಂದರೆ, ಅಲ್ಲಿ ಪಕ್ಕದಲ್ಲೇ ಒಂದು ಮಾರುತಿ ದೇವಸ್ಥಾನ ಇತ್ತು, ಆ ಮಂದಿರದಲ್ಲಿ ತಂದು ಕೂಡಿಸಿದ. ಆ ಮಂದಿರದಲ್ಲಿ ಮಹಾರಾಜ ಸುಮ್ಮನೆ ಕೂತರು. ಅಲ್ಲಿ ಆ ಮಂದಿರಕ್ಕೆ ಪ್ರತಿ ದಿವಸ ಸಾಯಂಕಾಲ ಏನದ ಅಂದರೆ, ಈ ವಯೋವೃದ್ಧರು ರಿಟೈರ್ ಆದವರು ಎಲ್ಲರೂ ಹಂಗೆ ವಾಕಿಂಗ್ ಮಾಡಿಕೊಟ್ಟು ಬಂದು ಆ ಮಾರುತಿ ದೇವಸ್ಥಾನದಲ್ಲಿ ಒಂದು 5-10 ನಿಮಿಷ ಕೂಡ್ತಿದ್ರು, ಮಾತಾಡ್ತಿದ್ರು. 5-10 ತಾಸು ಅರ್ಥ 1.25 ಗಂಟೆ ಕೂತು ಮಾತಾಡಿ, ಅರ್ಥಾತ್ ಏನು ಅಂದರೆ ಮತ್ತೆ ರೀ ಮನೆಗೆ ಹೋಗ್ತಿದ್ರು. ಹಂಗೆ ಆ ಊರವರು ಆ ಊರಲ್ಲಿ ಒಬ್ರು ಇನಾಮದಾರರು ಅಂತಿದ್ರು. ಅವರು ಸಹಿತ ದಿನ ವಾಕಿಂಗ್ ಬರ್ತಿದ್ರು ಮಾರುತಿ ದೇವಸ್ಥಾನಕ್ಕೆ. ಆವಾಗ ಅಲ್ಲಿ ಮಹಾರಾಜರು ಕೂತಿದ್ದು ನೋಡಿದ್ರು, ಮಹಾರಾಜರು ಶಾಂತವಾಗಿ ಒಂದು ಮೂಲ್ಯಾಗ ಕೂತಿದ್ರು. ಆವಾಗ ಮಹಾರಾಜರಿಗೆ ಎಷ್ಟು ಅಂದರೆ 18 ವರ್ಷ ವಯಸ್ಸಿತ್ತು. ಆವಾಗ ಅವರು ಮಹಾರಾಜರು ನೋಡಿ ಏನಂದರು, ಮಹಾರಾಜ್ ತಾವು ಎಲ್ಲಿಂದ ಬಂದಿರಿ ಅಂತ. ಮಹಾರಾಜ್ ಹೇಳಿದ್ರು, ನಾನು ಹಿಂಗೆ ಸಂಚಾರ ಮಾಡ್ಕೋತ ಬಂದಿದ್ದೀನಿ, ಮತ್ತು ಎಲ್ಲಿ ಹೋಗವಳು ನನಗೇನು ಗುರಿ ಇಲ್ಲ ಗೊತ್ತಿಲ್ಲ ಅಂತ. ಆಮೇಲೆ ನಾ ಹಿಂಗೆ ಸಂಚಾರ ಮಾಡ್ಕೋತ ಹೊಂಟಿದ್ದೀನಿ. ಆವಾಗ ಅವರೊಂದು ಇಲ್ಲಿ ಮಾರುತಿ ಗುಡಿಯೊಳಗೆ ಬೇಡ, ಪಕ್ಕದಲ್ಲೇ ನಮ್ಮ ತೋಟಿದೆ, ಆ ತೋಟದಲ್ಲೇ ಒಂದು ಉತ್ತಮವಾಗಿರ್ತಕ್ಕಂಥ ಗುಡಿಸಲದ, ನೀವು ಆ ಗುಡಿಸಲದಲ್ಲಿ ಬಂದು ಕೂಡ್ರಿ ಅಂದ. ನಾವು ಸಹಿತ ನಿಮ್ಗೆ ಏನಾದರೂ ಸೇವಾ ಮಾಡ್ತೀವಿ, ಮತ್ತು ನಿಮಗೇನದೋ ಊಟೋಪಚಾರಗಳ ವ್ಯವಸ್ಥೆ ಮಾಡ್ತೀವಿ ಅಂತ ಆಗಲಿ ಅಂತಕ್ಕೊಂಡು ಮಹಾರಾಜರು ಬಂದು ಅವ್ರು ತೋಟದಾಗ ಗುಡಿಸಲ್ದಾಗ ಕೂತು. ಆಮೇಲೆ ಇನಾಮದಾರ ಮನೆಗೆ ಹೋದರು. ಮನೆ ಒಳಗೆ ಅವ್ರು ಹೇಮ್ತಿ ಜೀಜಿಬಾಯಿ ಅಂತಿದ್ರು. ಆ ಜೀಜಿಬಾಯಿ ಅಂದರೆ ಆಕೆ ಒನಕಿ ಒಬ್ಬವ್ ಇದ್ದಂಗೆ ಇದ್ದ ಆಕೆ ತಿಳಿದ್ರು. ಕರ್ಕಶ ತುಕಾರಾಮ್ ಮಹಾರಾಜರು ಜೀಜಿಬಾಯಿ ಅಂತಲೇ, ಈ ಜೀಜಿಬಾಯಿನೂ ಭಾರಿ ಕರ್ಕಶ ಇದ್ರು. ಮನೆಗೆ ಬಂದು ಇನಾಮದಾರವರು ಸಹಜ ಹೇಳಿದರು, ಹಂಗೆ ಹಿಂಗೆ ಹಿಂಗೆ ಆತು, ಹನುಮಂದಿರ ಮುಡಿಯೋರು ಒಬ್ಬರು ಸಾಧುಗಳು ಕೂತಿದ್ರು, ನಾನು ಅವ್ರನ್ನ ಕರ್ಕೊಂಬಂದು ನಮ್ಮ ತೋಟದಾಗ ಕೂಡಿಸಿದೆ ಗುಡಿಸಲ್ದಾಗ ಅಂದ ಕೂಡಲೇ ಹಾಕಿ ಒದರಾಡ್ಕದ್ರು. ಏನು ನಿಮಗೆ ತಿಳಿತದೋ ಇಲ್ಲೋ, ನಿಂತಿರಂಗಿಲ್ಲ ಅದು ಖರೆ ಅದ, ಆದ್ರೆ ಏನು ನಿಮಗೆ ತಿಳಿತದಿಲ್ಲ ಇದಿಲ್ಲ. ಎಂತೆಂಥ ಅವ್ರನ್ನ ಸಾಧುಗಳನ್ನ ಗಡ್ಡ ಬಿಟ್ಟವ್ರನ್ನೆಲ್ಲ ಸಾಧುಗಳನ್ನು ತಿಳ್ಕೊಂಡು ತಂದು ಈ ನಮ್ಮ ಹೊಲದಾಗ ಪಲದಾಗ ಗುಡಿಸಲ್ದಾಗ ಕೂಡಿಸಿದ್ರೆ ಆಮೇಲೆ ಅವ್ರು ಹೆಂಗೆ ಇರ್ತಾರೋ, ಏನು ನಮ್ದು ಏನು ಹೊತ್ಕೊಂಡು ಹೋಗ್ತಾರೋ, ಏನು ಕಟ್ಕೊಂಡು ಹೋಗ್ತಾರೋ, ಹಂಗೆ ಹೆಂಗೆ ಅಂತ ಒದರಾಡಿದ್ರು. ಒದರಾಡಿದ ಕೂಡಲೇ ಅವಾಗ ಇನಾಮದಾರು ಪಾಪ ಅವ್ರು ಏನು ಮಾತಾಡೋರಲ್ಲ, ಅವ್ರು ಪಾಪ ಇನಾಮದಾರರು ಸುಮ್ಮನೆ ಕೂತ್ಬಿಟ್ಟು ಮನೆಯಾಗ
ಮುಲಾಗಿ ಸ್ವಸ್ಥ ಜಪ ಮಾಡ್ಕೊಂಡು ಕೂತ್ರು ಅವರು. ಆಮೇಲೆ ಆಕಿ ಹೌದಲ್ರಿ ಹೆಂಗಂತೀರ, ಆಮೇಲೆ ಆಕಿ ಏನು ಮಾಡಿದ್ರು ಅಂದ್ರೆ ಅವರು ಇನಾಮ್ದಾರು ಹೇಳಿದರು ಅವ್ರಿಗೆ ಮುಂಜಾನು ಸ್ವಲ್ಪ ಉಪಹಾರ ತೊಗೊಂಡು ಹೋಗು ಅಂತ ಅಂದ್ಕೂಡಿ. ಆಯ್ತು ತೊಗೊಂಡು ಹೋಗ್ತೀನಿ, ಏನು ಕಾಳಜಿ ಮಾಡಬೇಡ್ರಿ, ನಾನು ಆ ನೋಡೇ ಬಿಡ್ತೀನಿ ಆ ಸಾಧುನ ಹೆಂಗಿದ್ದ ಅಂತ ತಗೊಂಡು ಮುಂಜಾನೆಕ್ಕೆ ಏನು ವಿಚಾರ ಏನು ಮಾಡಿ ಏನು ಕೊಟ್ಟರೆ ಆ ಸಾಧುವಿಂದ ಪರೀಕ್ಷೆ ಆಗ್ತದೆ ಅಂತ ವಿಚಾರ ಮಾಡಿ ಒಂದು ಹಸಿ ಮೆಣಸಿನ್ಕಾಯಿ ರುಬ್ಬಿ ಅದ್ರಾಗ ಖಾರ ಪುಡಿ ಹಾಕಿ ಆಕೆ ಏನು ಮಾಡಿದ್ದು ಅಂದರೆ ಉಂಡಿ ಕಟ್ಟಿದ್ದು ಅವನು, ಆರು ಉಂಡಿ ಕಟ್ಟಿದ್ದು ಇಂತಿಂತ ಒಂದು ಆರು ಉಂಡಿ ಕಟ್ಕೊಂಡು ಒಂದು ಬೆಳ್ಳಿ ತಾಟಿನಾಗ ಇಟ್ಕೊಂಡು ಶ್ರೀಮಂತರಿದ್ದು ಸಾಕಷ್ಟು ಅವರು ಬೆಳ್ಳಿ ತಾಟಿನಾಗ ಇಟ್ಕೊಂಡು ಬೆಳ್ಳಿ ತಂಗಿ ತಾರಿ ಒಳಗೆ ಅಕ್ಕಿ ಕೈಯಾಗಿನ ಅಕ್ಕಿನ ಕರ್ಕೊಂಡು ಮನ್ಯಾಗ ಕೆಲಸ ಮಾಡೋಕ್ಕಿನ ಜೊತೆಗೆ ಕರ್ಕೊಂಡು ಅಲ್ಲಿಗೆ ಹೋದರು. ಹೋದ್ಕೂಡಲೇ ಮಹಾರಾಜ ಸ್ವಸ್ಥ ನಾಮಸ್ಮರಣೆ ಮಾಡಿ ಕೂತಿದ್ರು. ಆವಾಗ ಬಂದು ಅಗ್ದಿ ಅಟ್ಟಹಾಸದಿಂದ ನಾಮ ನಮಸ್ಕಾರ ಮಾಡಿ ಮಹಾರಾಜ್ ತಮಗೆ ಇನಾಮದಾರರು ಉಪಹಾರ ಕೊಟ್ಟು ಬಾ ಅಂತ ಕಳಿಸಾರು. ಏ ಆಗಲಿ ಭಾಳ ಸಂತೋಷ ಆಯಿತು ಅಂತಂದು ಕೂಡಲೇ ಆಕೆ ಆ ಖಾರ ಪುಡಿ ಉಂಡೇನಿದ್ದು ಹಸಿ ಮೆಣಸಿನಕಾಯಿ ಖಾರ ಪುಡಿ ಉಂಟಿತ್ತು ಉಂಡೇನಿದ್ದು ಅವನು ಅವ್ರ ಮುಂದಿಟ್ಟು ನಮಸ್ಕಾರ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ ಮಹಾರಾಜರು ಬಡ 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 ಅವ ಆರು ಉಂಡಿ ತಿಂದ್ಬಿಟ್ಟು. ಅವಾಗ ಆಕೆಗೆ ಭಯಂಕರ ಆಶ್ಚರ್ಯ ಆಯ್ತು. ಇಷ್ಟು ಆದರೂ ಆಕೆ ಮನುಷ್ಯನ ಅಂದ್ಕೊಡ್ಲೇ ಇರೋದ್ರೆ ಕೆಲವು ಸಾಧುಗಳಿಗೆ ಖಾರ ತಿನ್ನೋ ರೂಢಿ ಇರ್ತದೆ ತಿಂದಿರಬಹುದು ಅಂತಂದು. ನಾನು ಒಬ್ಬರು ನೋಡಿದ್ದಂತ ಅವನು ಖಾರ ತಿನ್ನವನು ಅರ್ಥಾತ್ ಉಜ್ಜಯಿನಿ ಒಳಗೆ ನೋಡಿದ್ದೆ ಅರ್ಧರ್ಧ ಕಿಲೋ ಹಸಿ ಮೆಣಸಿನಕಾಯಿ ಅವ್ರು ಹೆಂಗೆ ಅಂದ್ರೆ ಚೌಳಿಕಾಯಿ ತಿಂದಂಗೆ ಗಸ 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 ತಿಂದ್ಬಿಡ್ತಿತ್ತು. ಹಂಗೆ ಕೆಲವ್ರಿಗೆ ಖಾರ ತಿನ್ನೋದು ರೂಢಿ ಇರ್ತದೆ. ಹಂಗೆ ಇರಬಹುದು ಇವ್ರದ್ದು ಅದೇನು ದೊಡ್ಡ ಸಾಧುತನದ ವೈಶಿಷ್ಟ್ಯ ಆಯ್ತು ಅಂತ ತಿಳ್ಕೊಂಡು ಆಕೆ ಹೋದ್ರು. ಆಕೆ ಅಂದ್ರು ಮಹಾರಾಜ್ ಇವತ್ತು ತಮಗೆ ನಾನು ತಂದಿರೋ ಉಪಹಾರ ಸಾಕಾಗಬಹುದು ಅಂತ ಕಾಣಿಸ್ತದೆ, ನಾಳೆ ಇದಕ್ಕೂ ಉತ್ತಮ ಉಪಹಾರ ತೊಗೊಂಡ್ಬರ್ತೀನಿ. ಆಗಲಿ ತಾಯಿ ನೀ ಹಂಗೆ ಮಾಡ್ಬೋದು, ಚಲೋ ಉಪಹಾರ ತೊಗೊಂಡ್ಬಾರ್ದು. ಈಕೆ ಮರೆದು ಅವ್ರು ಸಂಜೆನಾಗ ವಿಚಾರ ಮಾಡ್ಲಿಕ್ಕೂ ಈ ಸಾಧುಗೆ ನಾಳೆ ಏನು ಕೊಡಬೇಕು. ಅವಾಗ ಚಳಿಗಾಲ ಇತ್ತು, ಹಿಂಗಾಗಿ ಏನಾಯ್ತು ಅಂದರೆ ಆಕೆ ಅಡುಗೆ ಅವ್ರನ್ಯಾಗ ಅಡುಗೆ ಮಾಡಾವ ಆಕೆ ಕಾಶುವಳಿಕೆ ಅಂತ ತಿಳ್ಕೊಂಡು ಒಂದು ಇಡ್ಲಿ ಒಲೆ ತಂದು ಆಕೆ ಮುಂದೆ ಇಟ್ಟ. ಇಟ್ಕೊಳ್ಳಿ ಆ ಇಡ್ಲಿ ಒಲೆ ಕಡೆ ನೋಡಿದ್ಕೊಳ್ಳಿ ಆಕೆ ತಲೆಯಾಗ ಒಂದು ವಿಚಾರ ಬಂತು, ಭಯಾನಕ ವಿಚಾರ ಬಂತು. ನಾಳೆ ಆ ಸಾಧುಗೆ ಈ ಕೆಂಡಾನ ಕೊಟ್ಬಿಡೋಣಂತೆ, ಏನು ಮಾಡ್ತಾನೆ ನೋಡೋಣಂತೆ ಅಂದ್ಕೊಳ್ಳಿ ಆಕೆ ಏನು ಮಾಡಿದ್ಲು ಅಂದರೆ ಆ ತನ್ನ ಜೊತೆಗೆ ಒಬ್ಬ ಮನುಷ್ಯನ ಕರ್ಕೊಂಡು ಆಕೆ ಇಡ್ಲಿ ಒಲಿ ಎಲ್ಲ ತೊಗೊಂಡು ತೋಟಕ್ಕೆ ಹೋದ್ಲು. ದೂರದಲ್ಲೇ ಅವನಿಗೆ ಕೂಡಿಸಿ ಅವನು ಹೇಳಿದ್ಲು ಆ ಇಡ್ಲಿ ಒಲಿ ಹೊತ್ತಿಸು ನಿಗಿ 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 ಕೆಂಡ ಆಗಬೇಕು ನನಗೆ ಹೇಳು. ಅಷ್ಟು ತನಕ ಆಕೆ ಮಹಾರಾಜ ಜೊತೆಗೆ ಏನು ಕೇಳಿದ್ರೆ ಅಸ ಇತ್ತ ಅಂತೇಳ ವ್ಯರ್ಥಾರಿಟಿ ಹೊಡ್ಕೊಂಡು ಕೂತಿದ್ರು. ಆಮೇಲೆ ಕೆಂಡ ನಿಗಿ ನಿಗಿ ಕೆಂಡ ತಯಾರಾದ ಕೂಡಲೇ ಆಕೆ ಮತ್ತೆ ಅದನ್ನೇನು ಮಾಡಿದ್ಲು ಅಂದರೆ ಒಂದು ಪರಾತ್ರದಲ್ಲಿ ತಗೊಂಡು ಮತ್ತು ಜೊತೆಗೆ ನೀರು ಪಾರು ತೊಗೊಂಡು ಆಟಗ ತಂಬಿ ತೊಗೊಂಡು ಪರಾತ್ರದಲ್ಲಿ ಅವನ್ನೆಲ್ಲ ಕೆಂಡ ಹಾಕ್ಕೊಂಡು ಕೆಂಡ ಹಾಕ್ಕೊಂಡು ಅದನ್ನ ಸೌಕ ಅರಬಿಲಿ ಹಿಡ್ಕೊಂಡು ಅವ್ನು ತೊಗೊಂಡು ಹೋಗಿ ಅವ್ರ ಮುಂದೆ ಸಾಷ್ಟ್ರ ನಮಸ್ಕಾರ ಅರ್ಥಾತ್ ನಮಸ್ಕಾರ ಮಾಡಿದ್ರು. ಹೆಣ್ಮಕ್ಳು ಸಾಷ್ಟ್ರ ನಮಸ್ಕಾರ ಮಾಡಬಾರ್ದು ಅಂತದ ಶಾಸ್ತ್ರದಲ್ಲಿ. ಆದ್ದರಿಂದ ಆಕೆ ನಮಸ್ಕಾರ ಮಾಡಿ ಏನು ಮಾಡಿದ್ರು ಅಂತಂದ್ರೆ ಮಹಾರಾಜ್ ನಿನ್ನ ಉಪಹಾರ ನಿಮಗೆ ಸ್ವಲ್ಪ ಅರ್ಥಾತ್ ಅಪೂರ್ಣ ಆಗ್ತಂತ ಅನ್ನಿಸ್ತದೆ. ಇವತ್ತು ನಾನು ನಿಮ್ಮ ಭರ್ಪೂರ ಉಪಹಾರ ತಂದಿನಿ ಉತ್ತಮ ಉಪಹಾರ ತಂದಿನಿ ನಾವು ಸ್ವೀಕರಿಸಬೇಕು ಅಂದ್ಕೊಳ್ಳಿ ಮಹಾರಾಜರ ಸಹಿತ ಅರ್ಥ ಮೂರ್ಣಕ್ಕೂ ಆಗಲಿ ತಾಯಿ ನೀನು ತಂದಿರೋ ಉಪಹಾರ ನಾನು ಸ್ವೀಕಾರ ತಗೋತೀನಿ ಅಂಥೇಳಿ ಅಲ್ಲೇ ಅದು ಪರಾರ್ಥ ಏನೊಂದು ಚಿಮಟ ಇಟ್ಟಿತ್ತು ಆ ಚಿಮಟದಲ್ಲಿ ಒಂದೊಂದು ಕೆಂಡ ಹಿಡಿದು ಮಹಾರಾಜರು ಏನು ಮಾಡಿದ್ರು ಅಂದರೆ ಅಷ್ಟು ತಿಂದು ಹಾಕಿಬಿಟ್ಟು ಅಷ್ಟು ಕೆಂಡ ತಿಂದು ಕೂಡಲೇ ಹೇಳ್ತೀರಿ ಆ ಜೀವ ಮೈ ಎಲ್ಲ ಬೆಂತು ಗದ 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 ನಡಲಿಕ್ಕೆ ಹಸು. ಇಷ್ಟೊಂದು ಕೆಂಡ ತಿಂದ ಅರಗಿಸಿಕೊಳ್ಳುವಂಥ ಈ ಮಹಾತ್ಮ ಕಣ್ಣು ತೆಗೆದು ನನ್ನ ಕಡೆ ಒಂದು ವೇಳೆ ನೋಡಿದರೆ ನಾನು ಸುಟ್ಟು ಭಸ್ಮ ಆಗಿಬಿಡ್ಬೋದು ಅಂತ ತಿಳ್ಕೊಂಡು ಆಕೆಗೆ ಅನಿಸಿ ನಾನು ಭಾಳ ದೊಡ್ಡ ತಪ್ಪು ಮಾಡಿದ ಸಾಷ್ಟ್ರ ನಮಸ್ಕಾರ ಹಾಕಿದ್ದು. ಆದ್ರೆ ಆಕೆ ನಮಸ್ಕಾರ ಮಾಡಿ ನನ್ನ ತಪ್ಪಾಯ್ತು ಮಹಾರಾಜ ಕ್ಷಮಾ ಮಾಡಿರಿ ಮಾಯ ಬಾವ್ ನೀವ ನಮ್ಮ ತಂದೆ ತಾಯಿ ಇದ್ದಂಗೆ ನಾನು ಭಾಳ ದೊಡ್ಡ ಅಪರಾಧ ಮಾಡಿದ್ದೀನಿ ಕ್ಷಮ ಮಾಡಿದೆ ಅಂತ ಕೂಡಲೇ ಮಹಾರಾಜ ಒಂದು ಮಾತು ಹೇಳಿದ್ರು. ಮಹಾರಾಜ ಹೇಳಿದ್ರು ಇದೇನು ಸಾಧುಗಳನ್ನು ಪರೀಕ್ಷೆ ಮಾಡು
ಪದ್ಧತಿ ಅಲ್ಲ, ನೀವು ಹಿಂಗೆಲ್ಲ ಮಾಡಬಾರ್ದು. ಆವಾಗ ಆಕೆ ಸುಮ್ಮನೆ ಭಯಂಕರ ಇದು ಮಾಡ್ಕೊಂಡು ಮಾರ ನಾವು ನಮ್ಮ ಮನೆಗೆ ನಡ್ರಿ ಅಂತ. ಇಲ್ಲ, ನಾನು ಇಲ್ಲೇ ಭಾಳ ಆರಾಮದ, ನಾ ಇಲ್ಲೇ ಇರ್ತೀನಿ, ಕಾಳಜಿ ಮಾಡಿ. ಆದರೂ ಆಕೆ ಜೀಜಿ ಬಾಯಿ ಕೇಳಿಲ್ಲ. ಮಹಾರಾಜನ ಅತ್ಯಂತ ಆಗ್ರಹದಿಂದ ತನ್ನ ಮನೆಗೆ ಕರ್ಕೊಂಡು ಹೋದ್ಲು ಅನ್ನುವಂಥ ಪ್ರಸಂಗವನ್ನು ನಾವು ಕೇಳಿದ್ವಿ. ನಾಳೆ ಮತ್ತೆ ಮುಂದಿನ ಪ್ರಸಂಗವನ್ನು ನಾನು ಹೇಳ್ತೀನಿ. ಸದ್ಗುರುನಾಥ ಮಹಾರಾಜ ಶ್ರೀ ಜಯ 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 ರಘುವೀರ ಸಮಸ್ತ ಉಪಾಸನೇಲಾಲವೇ ವಸಂತಾಸಿ ಸದಾ ಸತ್ಕರ್ಮಯೋಗೇ ವಯಗಾಲವೇ ಸೀತಾಕಾಂತ ಸ್ಮರಣ ಜಯ ಜಯ ರಾಮ. ನಮಸ್ಕಾರ ಮಾಡ್ತೀನಿ. ಹ್ಞೂ.